subscribe to our channel and press the bell button for latest educational videos. Is going to be free. Our struggle is no doubt a non-violent struggle. But even a non-violent struggle demands an army, an organization, and a machinery. Bis zum Siege weiter zu führen, zu bekräftigen in diesem Kampf, der für Indien ein Kampf um sein oder nicht sein ist, kann es nur einen Ausgang geben, unseren gemeinsamen Ziel. Lang leben die Dreifachmächte und ihre Verbündeten. Lang lebe das freie Indien. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶಶಿಧರ್ ನರೇಂದ್ರ ಅಂತೇಳಿ ಧಾರವಾಡ ಆಕಾಶವಾಣಿಯಲ್ಲಿ ಹಿರಿಯ ಉದ್ಘೋಷಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ರಂಗಭೂಮಿಯ ನಂಟು ಕಳೆದ ಸುಮಾರು 40 ವರ್ಷಗಳಿಂದಿದೆ. ಅನೇಕ ನಾಟಕಗಳನ್ನು ಬರೆದಿದ್ದೇನೆ, ಅನೇಕ ನಾಟಕಗಳಲ್ಲಿ ಅಭಿನಯವನ್ನು ಮಾಡಿದ್ದೇನೆ. ಜೊತೆಗೆ ಬಹಳಷ್ಟು ನಾಟಕಗಳ ನಿರ್ದೇಶನವನ್ನು ಕೂಡ ನಾನು ಮಾಡೇನೆ. ಆಕಾಶವಾಣಿಯ ಎ ಗ್ರೇಡ್ ನಾಟಕ ಕಲಾವಿದನಾಗಿಯೂ ಕೂಡ ನಾನು ಅಭಿನಯಿಸ್ತಾ ಇದ್ದೇನೆ. ಆಕಾಶವಾಣಿಯಲ್ಲಿ ಸುಮಾರು ಒಂದು 500-600 ಹೆಚ್ಚು ನಾಟಕಗಳನ್ನು ಮಾಡಿದ್ದೇನೆ. ಸುಮಾರು 200 ಹೆಚ್ಚು ರೇಡಿಯೋ ನಾಟಕಗಳ ನಿರ್ದೇಶನ ಮಾಡಿದ್ದೇನೆ. ಆತ್ಮೀಯ ಸ್ನೇಹಿತರೆ, ಇವತ್ತು ನಾವು ನೀವೆಲ್ಲ ಎದೆ ಉಬ್ಬಿಸಿ ಹೇಳಬಹುದಾದಂಥ ಒಂದು ಸಂಗತಿ ಅಂತಂದರೆ, ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ ಇವತ್ತು. ಇನ್ನೊಂದು ವಿಶೇಷ ಅಂತಂದರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೆಯ ಜನ್ಮದಿನಾಚರಣೆ ಇವತ್ತು. 1897 ಜನವರಿ 23 ನಾವೆಲ್ಲರೂ ಪ್ರೀತಿಯಿಂದ ಕರೆಯುವಂಥ, ಪ್ರೀತಿಯಿಂದ ಬೆಳಗ್ಗೆ ಎದ್ದು ಕೂಡಲೇ ಬೆಳಗಾಗೆದ್ದು ನಾನು ಯಾರ್ಯಾರ ನೆನೆಯಲಿ ಅಂಥೇಳಿ ಅಂತಂದರೆ, ಸುಭಾಷ್ ಚಂದ್ರ ಬೋಸ್ ಅಂಥವ್ರನ್ನ, ಚಂದ್ರಶೇಖರ್ ಆಜಾದ್ ಅಂಥವ್ರನ್ನ, ಮಹಾತ್ಮ ಗಾಂಧೀಜಿ ಅಂಥವ್ರನ್ನ, ಬಾಲ್ ಗಂಗಾಧರ್ ತಿಲಕರ್ ಅಂಥವರನ್ನು, ಗೋಪಾಲಕೃಷ್ಣ ಗೋಖಲೆ ಅಂಥವರನ್ನು, ಸುಖವೇಂದರ್ ಸಿಂಗ್ ಅಂಥವರನ್ನು, ಇಂಥವರನ್ನು ನಾವು ನೆನೆಯಬೇಕಾದಂಥ ಕಾಲ. ಭಾರತಕ್ಕೆ ಸ್ವಾತಂತ್ರ್ಯ 1942 ಬಂದಿರಬಹುದು, ಆದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಅಸಂಖ್ಯಾತ ಜನರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಅಗ್ರಗಣ್ಯರಾಗಿ ನಿಲ್ತಾರೆ. ಅವರ ಬದುಕು ಇಡೀ ನಮ್ಮ ದೇಶಕ್ಕೇ ಮತ್ತು ನಮ್ಮ ಯುವಕರಿಗೆ ಒಂದು ದಾರಿದೀಪ, ಸ್ಫೂರ್ತಿದಾಯಕ. ಸ್ವತಃ ಮಹಾತ್ಮ ಗಾಂಧೀಜಿ ಹೇಳ್ತಾರೆ, ಸುಭಾಷ್ ಚಂದ್ರ ಬೋಸ್ ಏನು ಅಂತಂದರೆ ದೇಶಭಕ್ತರ ದೇಶಭಕ್ತ ಅಂತ. ಹಾಗೆ ನಾವು ಚಾಂಪಿಯನ್ಸ್ ಆಫ್ ಚಾಂಪಿಯನ್ ಅಂತ ಹೇಳ್ತೀವೋ, ಹಾಗೆ ದೇಶಭಕ್ತರ ದೇಶಭಕ್ತ ಸುಭಾಷ್ ಚಂದ್ರ ಬೋಸ್ ಅಂತೇಳಿ ಅವ್ರು ಹೇಳಿದಂಥ ಒಂದು ಮಾತನ್ನು ನಾವು ಸ್ಮರಿಸಿಕೊಂಡ್ರೆ ಮೈ ರೋಮಾಂಚನ ಆಗ್ತದೆ. ನೀವು ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡಿಸ್ತೇನೆ ಅಂಥೇಳಿ ಆ ಅಭಿಮಾನ ತುಂಬಿದ ಮಾತುಗಳಿಂದ ಹೇಳಿದಂಥವರು ಸುಭಾಷ್ ಚಂದ್ರ ಬೋಸ್ ಅವರನ್ನು. ಇವತ್ತು ನಮ್ಮ ಯುವ ಜನಾಂಗ ಮತ್ತೆ ಮತ್ತೆ ಅವರ ಬದುಕಿನ ಘಟ್ಟಗಳನ್ನು ಮತ್ತೆ ನಾವು ಮರುಕಳಿಸಿ ಆ ಸಂಗತಿಗಳನ್ನು ತಿಳಿದುಕೊಂಡು ಪ್ರೇರಣೆ ಪಡಿಬೇಕಾದಂಥ ಒಂದು ಸಂಗತಿ ಇವತ್ತು ನಮಗಿದೆ. ತಂದೆ ಜಾನಕಿರಾಮ್, ತಾಯಿ ಪ್ರಭಾವತಿ. ಸುಭಾಷ್ ಚಂದ್ರ ಬೋಸ್ ಅವರು ಎಷ್ಟು ಜಾಣರಿದ್ದರು ಅಂತಂದರೆ, 1919 ತತ್ವಶಾಸ್ತ್ರದಲ್ಲಿ ಅವರು BA ಪದವಿಯನ್ನು ಪಡಿತಾರೆ. ಮುಂದೆ 8 ಇಂಗ್ಲೆಂಡಲ್ಲಿ ಅವಾಗ ICS ಪರೀಕ್ಷೆ ಪಾಸ್ ಮಾಡಿದ್ವಿ. ಈ ಹೇಗೆ ನಾವು IAS ಅಂತ ಹೇಳ್ತೀವೋ ಹಾಗೆ ICS ಪರೀಕ್ಷೆ ಪಾಸ್ ಮಾಡೋದು ಅವಾಗ ಇಡೀ ದೇಶದಲ್ಲಿ ಒಂದು ಹೆಮ್ಮೆಯ ಸಂಗತಿಯಾಗಿತ್ತು. ನನ್ನ ಮಗ ICS ಆಗಿದ್ದಾನೆ ಅಥವಾ ನಾನು ICS ಆಗಿದ್ದಾನೆ ಅಂದರೆ ಇವತ್ತಿನ IASಗಿಂತನೂ ಭಾಳ ದೊಡ್ಡದಾದಂಥ ಒಂದು ಪದವಿ ಮತ್ತು ಅಧಿಕಾರ ಬರುತ್ತಿದ್ದಂಥ ಒಂದು ಸಂಗತಿಯಾಗಿತ್ತು. ಹಾಗೆ ICSನ್ನು ಸುಭಾಷ್ ಚಂದ್ರ ಬೋಸ್ ಅವರು ಕೇವಲ 8 ಇಂಗ್ಲೆಂಡಿಗೆ ಹೋಗಿ ICSಅನ್ನು ಪಡಿತಾರೆ. ಅದು ಹೇಗೆ ಅಂತಂದರೆ,
ಐ ಸಿ ಎಸ್ನ ನಾಲ್ಕನೇ ಸ್ಥಾನ, ಒಂದು ಎರಡು ಮೂರು ಅಂದರೆ ಈಗ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಬೇರೆ ಬೇರೆ ಕಾರಣಗಳಿಗೆ ಬೇರೆದವರೆಗೆ ಹೋದರೆ ನಾಲ್ಕನೇ ಸ್ಥಾನವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಪಡೀತಾರೆ. ಅದು ಆದ ಕೂಡಲೇ ಅವ್ರಿಗೆ ಅನ್ನಿಸ್ತದೆ ಅಷ್ಟೊತ್ತಿಗೆ ಐ ಸಿ ಎಸ್ ಪರೀಕ್ಷೆನ ಮುಗಿಸ್ಕೊಂಡು ಭಾರತಕ್ಕೆ ಮುಂಬೈಗೆ ಬರ್ತಾರೆ. ಮುಂಬೈಗೆ ಬಂದ ಕೂಡಲೇ ಮಹಾತ್ಮ ಗಾಂಧೀಜಿ ಭೇಟಿಯಾಗ್ತದೆ. ಅದೇ ಹೊತ್ತಿಗೆ ಚಿತ್ತರಂಜನ್ ದಾಸ್ ಅಂಥೇಳಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದಂಥವರು ಅವರ ಪರಿಚಯ ಆಗ್ತದೆ. ಅವಾಗ ಅನ್ನಿಸ್ತದೆ ನನ್ನ ಭಾರತ ದಾಸ್ಯದಲ್ಲಿ ಪರದಾಸ್ಯದಲ್ಲಿ ತೊಳಲಾಡ್ತಾ ಇದೆ, ನಾವು ಈ ಪದವಿ ಅದು ಬ್ರಿಟಿಷರೇ ಯಾರು ನಮ್ಮ ಮೇಲೆ ಆಕ್ರಮಣ ಮಾಡಿದಾರೋ, ಯಾರು ನಮ್ಮನ್ನು ಆಳ್ತಾ ಇದ್ದಾರೋ ಆ ಆಳುಗರಿಗೆ ಆಳುಗಳಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಲ್ಲ ಅಂಥೇಳಿ ಅನಿಸಿ ಅವರು ಆ ಐ ಸಿ ಎಸ್ ಪದವಿಯನ್ನು ತಿರಸ್ಕರಿಸ್ತಾರೆ, ಬ್ರಿಟಿಷರಿಗೆ ಹೊಳ್ಳಿಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲೇ ಇದ್ದಾಗಲೇ ಐ ಸಿ ಎಸ್ ಪರೀಕ್ಷೆ ಮುಗಿಸಿದಾಗಲೇ ಅಲ್ಲಿ ಇಂಗ್ಲೆಂಡದಲ್ಲೇ ಉತ್ತಮವಾದಂಥ ಒಂದು ಪದವಿ ಅವರಿಗೆ ಇರ್ತದೆ. ಕರೀತಾರೆ ಅವರು, ಇಂಥ ಒಂದು ಒಳ್ಳೆ ನೌಕರಿ ಇದೆ ನೀವು ಮಾಡಿ ಬನ್ನಿ ಅಂಥೇಳಿ ಬ್ರಿಟಿಷರು ಕರೆದಾಗ ಆ ನೌಕರಿ ನನಗೆ ಬೇಡ ಅಂಥೇಳಿ ಅದನ್ನು ತಿರಸ್ಕಾರ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸುವುದೇ ನನ್ನ ಆದ್ಯ ಕರ್ತವ್ಯ ಅಂಥೇಳಿ, ಹಾಗೆ ಬಾಲಗಂಗಾಧರ ತಿಲಕರು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಹೇಳಿ ನಮಗೆಲ್ಲರಿಗೂ ಒಂದು ಸ್ಫೂರ್ತಿಯನ್ನು ಹಾಕಿದರು. ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಧುಮುಕಿದರು. ಹೇಗೆ ಧುಮುಕಿದ್ರು ಅಂತಂದರೆ ಒಂದಿಷ್ಟು ಸಂಗತಿಗಳನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ ಸ್ನೇಹಿತರೆ. 1920 1940 ಅಂದರೆ ಸುಮಾರು ಒಂದು 20 ವರ್ಷದ ಅವಧಿಯಲ್ಲಿ ವಿನಾಕಾರಣ 9 ಸಾರಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ಜೈಲಿಗೆ ಹಾಕಿದರು. ಅವ್ರಿಗೆ ಅನೇಕ ಕಷ್ಟಗಳನ್ನು ಕೊಟ್ಟರು, ಅವ್ರಿಗೆ ಹೊಡೆತ ಹೊಡೆದ್ರು, ಅವ್ರಿಗೆ ಹಿಂಸೆ ಕೊಟ್ಟರು ಬ್ರಿಟಿಷರು. ಆದರೂ ಕೂಡ ಭಾರತದ ಸ್ವಾತಂತ್ರ್ಯಕ್ಕಾಗಿ ನಾನು ಹೋರಾಡಬೇಕು ಅನ್ನೋಂಥ ಒಂದು ಅಚಲ ವಿಶ್ವಾಸ ಏನಿತ್ತು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು, ಅದನ್ನು ನಿರಂತರವಾಗಿ ಮಾಡ್ತಾ ಬಂದರು. ಇಲ್ಲಿ ಒಂದಿಷ್ಟು ಸಂಗತಿಗಳನ್ನು ನಾನು ಹೇಳಬೇಕಾಗ್ತದೆ. ಸುಭಾಷ್ ಚಂದ್ರ ಬೋಸ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದಾಗಲೇ ಒಂದು ಸಂಗತಿ ಬರ್ತದೆ. 1921 ಜುಲೈ 16 ಅವರು ಏನು ಸ್ವಾತಂತ್ರ್ಯ ಚಳುವಳಿಯಲ್ಲಿ ತೊಡಗಿಕೊಂಡಿದ್ದರು, ಆವಾಗ ಅವರನ್ನು ಬಂಧನ ಆಗ್ತದೆ. ಮೊದಲನೇ ಸಾರಿ ಬಂಧನ ಆಗ್ತದೆ. ಬಂಧನ ಆದಾಗ ನ್ಯಾಯಾಧೀಶರು ಅವರಿಗೆ 6 ತಿಂಗಳ ಶಿಕ್ಷೆಯನ್ನು ವಿಧಿಸ್ತಾರೆ, ಜೈಲು ಶಿಕ್ಷೆಯನ್ನು. ಆಶ್ಚರ್ಯ ಅಂತಂದರೆ ಆವಾಗ ಸುಭಾಷ್ ಚಂದ್ರ ಬೋಸ್ ಅವರು ಆ ನ್ಯಾಯಾಧೀಶರನ್ನು ಎಷ್ಟು ಕೇಳ್ತಾರೆ ಅಂದರೆ, ಏನು ಕೇವಲ ನನಗೆ 6 ತಿಂಗಳು ಮಾತ್ರ ಸಜೆನಾ, ನಾನೇನು ಕೋಳಿಗಿಳಿ ಕದ್ದು ಇಲ್ಲಿ ನ್ಯಾಯಾಲಯದಲ್ಲಿ ಬಂದು ನಿಂತೀನಿ ಅಂತ ತಿಳ್ಕೊಂಡಿರೇನು ಅಂದರೆ, ತನಗೆ ಇನ್ನೂ ಹೆಚ್ಚಿನ ಶಿಕ್ಷೆಯನ್ನು ಅವರು ನ್ಯಾಯಾಧೀಶರಿಂದ ನಿರೀಕ್ಷೆ ಮಾಡ್ತಾಯಿದ್ರು. ಈ ಸಂಗತಿಯನ್ನು ಕೇಳಿದಾಗ ಇನ್ನೊಂದು ಸಂಗತಿ ನೆನಪಾಗ್ತದೆ, ಚಂದ್ರಶೇಖರ್ ಆಜಾದ್ ಅವರು ಕೂಡ ಅಷ್ಟೇ, ಒಂದೇ ಮಾತ್ರ ಘೋಷಣೆ ಕುಗ್ಗಿದ್ದಕ್ಕಾಗಿ ನ್ಯಾಯಾಲಯದಲ್ಲಿ ಅವರಿಗೆ ಶಿಕ್ಷೆ ವಿಧಿಸಬೇಕು ಅಂತೇಳಿ ಹೇಳಿದಾಗ ನಿನ್ನ ಹೆಸರೇನು ಅಂತಂದಾಗ ಅವರು ಆಜಾದ್ ಅಂಥೇಳಿ ಆತ್ಮಧೈರ್ಯದಿಂದ ಎದೆ ತುಂಬಿ ಹೇಳಿದಂಥ ಸಂಗತಿ ನೆನಪಾಗ್ತದೆ. ಸುಭಾಷ್ ಚಂದ್ರ ಬೋಸ್ ಅವರು ಕೂಡ ಸ್ವತಃ ನ್ಯಾಯಾಧೀಶರನ್ನೇ ಕೇಳ್ತಾರೆ, ನಾನೇನು ಸಣ್ಣ ಪುಟ್ಟ ಕೋಳಿ ಕದ್ದು ಇಲ್ಲಿ ಬಂದು ನಾನು ಈ ಕಟಕಟೆಯಲ್ಲಿ ನಿಂತುಕೊಂಡಿನೋ ಹೆಂಗೆ, ನಾನು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ನಾನು ಚಳುವಳಿಯಲ್ಲಿ ಭಾಗವಹಿಸಿದ್ದೀನಿ, ಹಾಗೆ ಕೇವಲ 6 ತಿಂಗಳು ನನಗೆ ಶಿಕ್ಷಣ ಅಂತ ಕೇಳಿದಂಥ ಧೀರ ವ್ಯಕ್ತಿತ್ವ ಆರಂಭದಲ್ಲಿ, ಇನ್ನೂ ಕೇವಲ ಅವರಿಗೆ ಇನ್ನೂ 24-25 ವರ್ಷದ ಆ ಯುವಕ ಸುಭಾಷ್ ಚಂದ್ರ ಬೋಸ್ ಅವರು ಐ ಸಿ ಎಸ್ ಪರೀಕ್ಷೆಯನ್ನು ಮುಗಿಸ್ಕೊಂಡು ಬಂದು ಈ ಉತ್ತರವನ್ನು ಅವರು ನಿರೀಕ್ಷೆ ಮಾಡ್ತಾರೆ ಅಥವಾ ಈ ಪ್ರಶ್ನೆಯನ್ನು ನ್ಯಾಯಾಧೀಶರಿಗೆ ಕೇಳ್ತಾರೆ. ಅವರು ಒಂದು ತಿಳ್ಕೊಂಡಿದ್ದರು, ನಾವು ತಾವು ನಂಬಿದ್ದ ಕ್ರಾಂತಿ ಪಥದಲ್ಲಿ ಅವರು ಎಂದೂ ರಾಜಿ ಮಾಡಿಕೊಳ್ಳಿಲ್ಲ. ದೇಶಕ್ಕಾಗಿ ಯಾವುದೇ ಸಂಗತಿಯನ್ನು ಕೂಡ ದೇಶದ್ರೋಹಿಗಳ ಜೊತೆ ಅಥವಾ ನಮ್ಮನ್ನು ಆಳುವವರ ಜೊತೆಗೆ ನಾವು ರಾಜಿಗೆ ಶಕ್ಯವಿಲ್ಲ, ರಾಜಿ ಮಾಡಿಕೊಳ್ಳೋದಿಲ್ಲ, ಯಾವುದೇ ವಿಷಯದಲ್ಲೂ ಕೂಡ ನಮ್ಮ ಆಳುವವರನ್ನು ನಾವು ಕೇಳುವಂಥದ್ದಿಲ್ಲ ಅನ್ನುವಂಥ ಒಂದು ಸಂಗತಿಯನ್ನು ಬಲವಾಗಿ ನಂಬಿದ್ರು. ಚಿತ್ತರಂಜನ್ ದಾಸ್, ಈಗಾಗಲೇ ನಾನು ಹೇಳಿದೆ, ಚಿತ್ತರಂಜನ್ ದಾಸ್ ಅವರ ಪ್ರೇರಣೆಯಿಂದ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಕೊಂಡಿದ್ದರು. ಚಿತ್ತರಂಜನ್ ದಾಸ್ ಅವರು ಸ್ವರಾಜ್ ಪಕ್ಷವನ್ನು ಸ್ಥಾಪಿಸಿದರು. ಆ ಚಟುವಟಿಕೆಯಲ್ಲಿ ಸುಭಾಷ್ ಅವರ ಪಾತ್ರ ಬಹಳ ಮಹತ್ವದ್ದಾಗಿತ್ತು. ಅದೇ ಹೊತ್ತಿಗೆ ಚಿತ್ತರಂಜನ್ ದಾಸರು ಫಾರ್ವರ್ಡ್ ಅನ್ನುವಂಥ ಒಂದು ಪತ್ರಿಕೆಯನ್ನು 1923 ಫಾರ್ವರ್ಡ್ ಅನ್ನುವಂಥ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದರು. ಆ ಪತ್ರಿಕೆಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಹಿಸಿಕೊಂಡಂಥವರು ಸುಭಾಷ್ ಚಂದ್ರ ಬೋಸ್ ಅವರು.
ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ನಿರಂತರವಾಗಿ ಕೆಲಸದಲ್ಲಿ ತೊಡಗಿಕೊಂಡಿದ್ರು. 1925 ಜೂನ್ 16 ಚಿತ್ತರಂಜನ್ ದಾಸ್ ಅವರು ತೀರ್ಕೊಳ್ತಾರೆ. ಅವರು ತೀರ್ಕೊಂಡ ನಂತರ ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಮತ್ತೆ ಬಂಧನಕ್ಕೆ ಒಳಪಡಿಸ್ತಾರೆ. ನಾನಾಗಲೇ ಹೇಳಿದ ಹಾಗೆ ಅನೇಕ ಸಾರಿ ಬ್ರಿಟಿಷರು ವಿನಾಕಾರಣ ಯಾವುದೇ ಅವರ ದೇಶದ್ರೋಹಿ ಚಟುವಟಿಕೆಗಳಿರ್ಬೋದು ಅಥವಾ ಇನ್ಯಾವುದೇ ಚಟುವಟಿಕೆಗಳಿಗೆ ಕಾರಣ ಅಂತೆಲ್ಲ, ಒಟ್ಟು ಅವರ ಚಟುವಟಿಕೆಗಳನ್ನು ಕುಂಠಿತಗೊಳಿಸಬೇಕು, ಅವರ ಚಟುವಟಿಕೆಗಳನ್ನು ಒಂದು ಸೀಮಿತಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿಯೇ ಸುಭಾಷ್ ಚಂದ್ರ ಬೋಸ್ ಅವರನ್ನು ಜೈಲಿಗೆ ಹಾಕುವಂಥ ಕೆಲಸ ನಿರಂತರವಾಗಿ ನಡೀತಾ ಇತ್ತು. 1927 ನವೆಂಬರ್ದಲ್ಲಿ ಬಂಗಾಳ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಆಯ್ಕೆಯಾಗ್ತಾರೆ. ಆದರೆ ಇದೇ ಹೊತ್ತಿಗೆ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗ್ತಾರೆ. ಅವರ ವಯಸ್ಸು ನೋಡಿ, ಕೇವಲ 26-27 ವಯಸ್ಸಿಗೆ ಅವರು ಇಷ್ಟು ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿರ್ವಹಿಸುವ ಒಂದು ಜವಾಬ್ದಾರಿಯನ್ನು ವಹಿಸ್ತಾರೆ. ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಅಧ್ಯಕ್ಷರು ಆಗ್ತಾರೆ. ಇದರಿಂದ ಒಂದು ಅವರು ತಿಳ್ಕೊಳ್ತಾರೆ ಏನು ಅಂತಂದರೆ, ಭಾರತಕ್ಕೆ ಸ್ವಾತಂತ್ರ್ಯನ ಒಳಗಡೆಗೇ ಇದ್ದು ನಾವು ಪ್ರಯತ್ನ ಮಾಡುವುದರ ಜೊತೆಗೆ ಹೊರಗಡೆ ಅಂದರೆ ಭಾರತದ ಸ್ವಾತಂತ್ರ್ಯವನ್ನು ಬೆಂಬಲಿಸುವಂಥ ವಿದೇಶಗಳು ಅಥವಾ ಬೇರೆ ಬೇರೆ ದೇಶಗಳ ನಾಯಕರು ಯಾರಿದ್ದಾರೋ ಅವ್ರನ್ನೆಲ್ಲರನ್ನು ಗುರುತಿಸಿ ಅವರನ್ನು ಭೇಟಿ ಮಾಡಿ ವಿದೇಶಗಳಿಂದ ಹೆಚ್ಚಿನ ನೆರವನ್ನು ಮತ್ತು ಒಂದು ನೈತಿಕ ಬೆಂಬಲವನ್ನು ಪಡ್ಕೊಂಡು ನಾವು ಈ ಸ್ವಾತಂತ್ರ್ಯವನ್ನು ಗಳಿಸಿಕೊಳ್ಳಲಿಕ್ಕೆ ಹೆಚ್ಚು ಸಹಾಯ ಆಗ್ತದೆ ಅನ್ನುವಂಥದ್ದನ್ನು ನಂಬಿದರು. ಯಾಕಂದರೆ ಸ್ವತಃ ICS ಪರೀಕ್ಷೆ ಪಾಸ್ ಮಾಡಿದಂಥ ಸುಭಾಷ್ ಚಂದ್ರ ಬೋಸ್ 1933 ಫೆಬ್ರವರಿ 23 ಯುರೋಪಿನಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾಗಿ ಯುರೋಪಿನಲ್ಲಿ ಪ್ರವಾಸ ಮಾಡ್ತಾರೆ. ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಇಟಲಿ, ವಿಯೆನ್ನಾ, ಅಲ್ಲೆಲ್ಲವೂ ಕೂಡ ಹೇಗಂತಂದರೆ ಮಿಂಚಿನ ಸಂಚಾರ, ಅಲ್ಲಿ ಹೋಗೋದು ಆ ಅಧಿಕಾರಿಗಳನ್ನು ಅಥವಾ ಅಲ್ಲಿ ನಾಯಕರನ್ನು ಭೇಟಿ ಮಾಡೋದು, ಭಾರತದ ಸ್ವಾತಂತ್ರ್ಯ ಹೀಗಿದೆ, ಬ್ರಿಟಿಷರು ಹೀಗೆ ಮಾಡ್ತಾಯಿದ್ದಾರೆ, ಮತ್ತು ಅವರು ಈಗ ನಮಗೆ ಒಳಗಡೆ ಎಷ್ಟೋ ವಿಷಯಗಳು ಗೊತ್ತೇ ಇರೋದಿಲ್ಲ, ಆದರೆ ಹೊರಗಿನವರು ಅವನ್ನು ಬೇರೆ ರೀತಿಯಲ್ಲಿ ಗಮನಿಸ್ತಿರ್ತಾರೆ, ಇನ್ನೊಂದು ಆಯಾಮದಿಂದ ಗಮನಿಸಿರ್ತಾರೆ, ಆ ಸಂಗತಿಗಳನ್ನು ಅರ್ಥ ಮಾಡಿಕೊಳ್ಳೋದು. ಸುಭಾಷ್ ಚಂದ್ರ ಬೋಸ್ ಅವರು ಹೀಗೆ ಮಿಂಚಿನ ಸಂಚಾರ ಬೇರೆ ಬೇರೆ ದೇಶಗಳಿಗೆ ಆ ನಾಯಕರನ್ನು ಭೇಟಿ ಮಾಡಿ ಅಲ್ಲಿಯ ಸಂಗತಿಗಳನ್ನು ಅರಿತುಕೊಂಡು ಒಟ್ಟಾರೆ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾಗುವಂಥ ಸಂಗತಿಗಳನ್ನು ಕ್ರೋಢೀಕರಿಸ್ತಾ ಮತ್ತು ಜನರನ್ನು ಒಕ್ಕಟ್ಟು ಮಾಡ್ತಾರೆ. ಸ್ವಿಟ್ಜರ್ಲೆಂಡ್ಗೆ ಹೋಗ್ತಾರೆ, ಜೆಕೊಸ್ಲೊವಾಕಿಯಾ ಹೋಗ್ತಾರೆ, ಪೋಲೆಂಡ್ಗೆ ಹೋಗ್ತಾರೆ, ಅಂತರ ಜರ್ಮನಿಗೆ ಹೋಗ್ತಾರೆ, ಇಟಲಿ ಪ್ರಧಾನಿ ಮುಸ್ಲೋನಿ ಅವನನ್ನು ಕೂಡ ಆ ಕಾಲದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಭೇಟಿ ಮಾಡಿ ಅವರ ಜೊತೆ ಕೂಡ ಭಾರತದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರೆ. 1936 ಏಪ್ರಿಲ್ 8 ಅವರು ಮರಳಿ ಭಾರತಕ್ಕೆ ಬರ್ತಾರೆ. ಈಗಾಗಲೇ ಹೇಳಿದ ಹಾಗೆ ಭಾರತಕ್ಕೆ ಬಂದ ಕೂಡಲೇ ಅವರನ್ನು ಬ್ರಿಟಿಷರು ಬಂಧನಿಸ್ತಾರೆ. ಇದು ನಿರಂತರವಾಗಿ ನಡೀತಾನೆ ಇರ್ತದೆ. ಆದರೆ ಒಂದು ಕ್ಷಣ ಕೂಡ ಬಂಧಿಸಿದಾಗ ಸುಮ್ಮನೆ ಹಾಗೆ ಬಂಧಿಸ್ತಾ ಇರೋದಿಲ್ಲ, ಅವರ ಮೇಲೆ ಹಿಂಸೆಯನ್ನು ಕೂಡ ದೈಹಿಕ ಹಲ್ಲೆ ಮಾಡ್ತಾ ಇರ್ತಾರೆ. ಅವರನ್ನು ಹೊಡೆದು ಎಷ್ಟೋ ಸಾರಿ ಅವರ ತಲೆಗೆ ಪೆಟ್ಟಾಗಿ ಪ್ರಾಣ ಹೋಗುವಂಥ ಸಂಗತಿಗಳು ಕೂಡ ಆಗಿದ ಉದಾಹರಣೆಗಳು ನಮಗಿವೆ. ಇಷ್ಟು ಇಷ್ಟರ ಮಧ್ಯೆ ಈ ಬಂಧನ ಆಯಿತು, ಮತ್ತೆ ಸ್ವಲ್ಪ ಬಿಡುಗಡೆ ಆದ ಮತ್ತೆ ಪ್ರವಾಸ, ಮತ್ತೆ ಸ್ವಾತಂತ್ರ್ಯ ಹೊರಡಲು 1937 ಆಸ್ಟ್ರಿಯಾಕ್ಕೆ ಪ್ರಯಾಣ ಮಾಡ್ತಾರೆ. 1938 ಇಲ್ಲಿಂದ ಸುಮಾರು ಒಂದು 8 ಕಾಲ ಬಹಳ ಪ್ರಮುಖವಾದಂಥ ಕಾಲಘಟ್ಟ ಸುಭಾಷ್ ಚಂದ್ರ ಬೋಸ್ ಅವರ ಜೀವನದಲ್ಲಿ. 1938 ಫೆಬ್ರವರಿ 19 ಹರಿಪುರದಲ್ಲಿ ಕಾಂಗ್ರೆಸ್ ಅಖಿಲ ಭಾರತ ಅಧಿವೇಶನದ ಅಧ್ಯಕ್ಷತೆಯನ್ನು ಸುಭಾಷ್ ಚಂದ್ರ ಬೋಸ್ ಅವರು ವಹಿಸ್ತಾರೆ. ವಿದೇಶದಲ್ಲಿಯೇ ಓಡಾಟ ಅನುಭವಗಳಿಂದ ಆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಅವರಿಗೆ ಗೊತ್ತಾಗಿಬಿಟ್ಟಿರ್ತದೆ ಏನು ಅಂತಂದರೆ, ಬ್ರಿಟಿಷರು ನಮ್ಮನ್ನು ಒಡೆದಾಳುವ ನೀತಿಯಿಂದ ನಮ್ಮನ್ನು ಆಳ್ತಾ ಇದ್ದಾರೆ ಮತ್ತು ನಮ್ಮಲ್ಲಿ ಭೇದ ಭಾವವನ್ನು ಹುಟ್ಟಿಸ್ತಾ ಇದ್ದಾರೆ, ಜಾತಿ ಜಾತಿಗಳ ನಡುವೆ ಭೇದವನ್ನು ಹುಟ್ಟಿಸುವಂಥ ಕೆಲಸವನ್ನು ಬ್ರಿಟಿಷರು ಮಾಡ್ತಾ ಇದ್ದಾರೆ ಮತ್ತು ದೇಶವನ್ನು ಒಡೆಯುವ ಹುನ್ನಾರವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಗತಿಯನ್ನು 1938 ಸುಭಾಷ್ ಚಂದ್ರ ಬೋಸ್ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾದಾಗಲೇ ಆ ವಿಷಯವನ್ನು ಜನರಿಗೆ ಮನವರಿಕೆ ಮಾಡಿಕೊಟ್ರು. ಅಂದರೆ
ಅವರಿಗೆ ಬೇರೆ ಬೇರೆ ದೇಶಗಳಲ್ಲಿ ಓಡಾಟ ಮಾಡಿದ್ದರಿಂದ ಮತ್ತು ದೇಶದ ಒಳಗಡೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿದ್ದರಿಂದ ಅವರಿಗೆ ಅರ್ಥ ಆಗಿತ್ತು. ಗಾಂಧೀಜಿ, ನೆಹರು, ಬಾಲಗಂಗಾಧರ ತಿಲಕರು, ಅನಂತರ ಗೋಪಾಲಕೃಷ್ಣ ಗೋಖಲೆಯವರು ಇರ್ಬೋದು, ಅನಂತರ ನಮ್ಮ ಚಂದ್ರಶೇಖರ್ ಆಜಾದ್, ಸುಖದೇವ್, ಭಗತ್ ಸಿಂಗ್ ಇಂಥವರೆಲ್ಲರ ಜೊತೆ ಒಡನಾಟದಿಂದ ಅವರ ಚಟುವಟಿಕೆಗಳಿಂದ ಅರ್ಥ ಆಗಿತ್ತು. ಭಾರತದ ಜನರ ಮನಸ್ಥಿತಿ ಅರ್ಥ ಆಗಿತ್ತು. ವಿದೇಶಗಳಲ್ಲಿ ಭಾರತದ ಮತ್ತು ಬ್ರಿಟಿಷರ ಮನೋಭಾವ ಹೇಗಿತ್ತು ಅಂತ ಅರ್ಥ ಆಗಿತ್ತು. ಆ ಹಿನ್ನೆಲೆಯಲ್ಲೇ ಬ್ರಿಟಿಷರು ನಮ್ಮನ್ನು ಒಡೆದಾಳುವ ನೀತಿಯಿಂದ ನಮ್ಮನ್ನು ಆಳ್ತಾ ಇದ್ದಾರೆ, ಮುಂದೆ ದೇಶ ವಿಭಜನೆ ಆಗಬಹುದು ಅನ್ನುವಂಥ ಸೂಚನೆಯನ್ನೇ ಅವರು ಕೊಟ್ಟಿದ್ದರು. 1938ರಲ್ಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘ ಶಿಕ್ಷಾ ವರ್ಗಕ್ಕೆ ಅವರು ಭೇಟಿ ನೀಡವರಿದ್ದರು. ಆದರೆ ಕಾರಣಾಂತರಗಳಿಂದ ಭೇಟಿ ನೀಡಲಿಕ್ಕಾಗಲಿಲ್ಲ. ಅಂದರೆ ಭಾರತದ ಸ್ವತಂತ್ರ ಭಾರತದ ವಸ್ತುಸ್ಥಿತಿ ಹೇಗಿರಬೇಕು, ಅದರ ಮನೋಭಾವ ಹೇಗಿರಬೇಕು ಅಂಥೇಳಿ ಸಂಘದ ಅವಾಗಿನ ಸರಸಂಘಿ ಚಾಲಕರಂತ ಡಾಕ್ಟರ್ ಬಲರಾಮ್ ಕೇಶವ ಹೆಡ್ಗೆವಾರ್ ಅವರು ಆ ಸಂಗತಿಗಳನ್ನು ಅರ್ಥಕೊಂಡಿದ್ದರು. ಅವರ ಜೊತೆ ಚರ್ಚೆ ಮಾಡಬೇಕಾಗಿತ್ತು ಸುಭಾಷ್ ಚಂದ್ರ ಬೋಸ್ ಅವರು. 1940ರಲ್ಲಿ ಡಾಕ್ಟರ್ ಹೆಡ್ಗೆವಾರ್ ಅವರ ಜೊತೆ ಇವರ ಭೇಟಿ ನಿಶ್ಚಯ ಆಗಿತ್ತು. ಬಂದರು ಸುಭಾಷ್ ಚಂದ್ರ ಬೋಸ್ ಅವರು, ಆದರೆ ಸ್ವತಃ ಹೆಡ್ಗೆವಾರ್ ಅವರು ಅನಾರೋಗ್ಯ ಇದ್ದಿದ್ದರಿಂದ ಬಂದರೂ ಭೇಟಿಯಾದರು, ಆದರೆ ಮಾತುಕತೆ ಆಗಲಿಲ್ಲ. ಹೀಗೆ ಸಂಘ ಶಿಕ್ಷಾ ವರ್ಗಕ್ಕೆ ಭೇಟಿ ಮಾಡೋದು ಅನಿವಾರ್ಯ ಕಾರಣಗಳಿಂದ ಮುಂದೋಯಿತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅವಾಗಿನ ಸರಸಂಘ ಚಾಲಕರಾದ ಡಾಕ್ಟರ್ ಹೆಡ್ಗೆವಾರ್ ಅವರ ಜೊತೆ ಅವರ ಭೇಟಿಯಾಯಿತು, ಆದರೆ ಮಾತುಕತೆಯಾಗಿ ಚರ್ಚೆಗೆ ಆಸ್ಪದ ಆಗಲಿಲ್ಲ. ಅದೇ ಸಮಯಕ್ಕೆ ಏನು ಮಾಡಿದರು ಅಂತಂದರೆ, ಸುಭಾಷ್ ಚಂದ್ರ ಬೋಸ್ ಅವರು ಅಧ್ಯಕ್ಷ ಸ್ಥಾನದ ಗಾದಿಗೆ 1938 ಹೊತ್ತಿಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಗಾದಿಗೆ ಮೊದಲ ಬಾರಿ ಚುನಾವಣೆ ನಡೀತು. ಅಲ್ಲಿಯವರೆಗೆ ಕೇವಲ ಆಯ್ಕೆ ಆಗ್ತಾ ಇತ್ತು. ಮೊತ್ತ ಮೊದಲ ಬಾರಿ ಚುನಾವಣೆ ನಡೆದಾಗ ಪಟ್ಟಾಭಿ ಸೀತಾರಾಮಯ್ಯ ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಚುನಾವಣೆಗೆ ಸ್ಪರ್ಧಿಸಿದರು. ಇಡೀ ಭಾರತದಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ, ಅದು 215 ಹೆಚ್ಚಿನ ಮತಗಳಿಂದ ಆಯ್ಕೆಯಾದವರು ಸುಭಾಷ್ ಚಂದ್ರ ಬೋಸ್ ಅವರು. ಆದರೆ ಗಾಂಧೀಜಿ ಮತ್ತು ಅವರ ಪರಿವಾರದವರ ಅಸಹಕಾರದ ಒಂದು ಹಿನ್ನೆಲೆಯಿಂದ ಸುಭಾಷ್ ಚಂದ್ರ ಬೋಸ್ ಅವರು ಆ ಅಧ್ಯಕ್ಷ ಪದವಿಯಿಂದ ತೆಳಗಿಳಿತಾರೆ. ಯಾಕಂದರೆ ನೇರವಾಗಿ ಗಾಂಧೀಜಿ ಮತ್ತು ಅವರ ಪಂಗಡದವರು ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೆರವನ್ನು ಕೊಡೋದಿಲ್ಲ, ಅವರಿಗೆ ಸಹಾಯವನ್ನು ಮಾಡದೇ ಇದ್ದದರಿಂದ ಬೇಸತ್ತು ಅವರು ಕಾಂಗ್ರೆಸ್ನ ಅಧ್ಯಕ್ಷ ಗಾದೆಯಿಂದ ತೆಳಗಿಳಿತಾರೆ. ಇದೇ ಮುಂದೆ 1940ರ ಹೊತ್ತಿಗೆ ಫಾರ್ವರ್ಡ್ ಬ್ಲಾಕ್ ಅನ್ನುವಂಥ ಒಂದು ಪಕ್ಷವನ್ನು ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸ್ತಾರೆ. ಈ ಫಾರ್ವರ್ಡ್ ಬ್ಲಾಕ್ ಮೂಲಕ ತಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡ್ತಾರೆ. ಇಲ್ಲಿಂದ ಕಾಬೂಲ್ ಮೂಲಕ ಬರ್ಲಿನ್ ಸೇರಿದ ಬೋಸರು ಸೈನಿಕ ಕಾರ್ಯಾಚರಣೆ ಸಲುವಾಗಿ ಅವರು ಅನಿಸಿದರು, ಕೇವಲ ನಾವು ಅಹಿಂಸೆ ಅಹಿಂಸೆ ಅಂತೇಳಿ ಅಂದ್ಕೊಂಡು ಕೂತ್ರೆ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬರೋದು ಕಷ್ಟ ಆಗ್ಬೋದು, ಮತ್ತು ಈ ಹೊಂದಾಣಿಕೆಯ ಮನೋಭಾವದಿಂದ ಪಡೆಯುವಂಥ ಸ್ವಾತಂತ್ರ್ಯಕ್ಕೆ ಬೆಲೆ ಇರೋದಿಲ್ಲ, ನಾವು ಸ್ವಾತಂತ್ರ್ಯವನ್ನು ಬೇಡಿ ತೆಗೆದುಕೊಳ್ಳುವುದಲ್ಲ, ಸ್ವಾತಂತ್ರ್ಯವನ್ನು ನಾವು ಗಳಿಸಬೇಕು ಅನ್ನುವಂಥ ಒಂದು ಮನೋಭಾವ, ಮತ್ತು ಬಹಳ ಬೇಗ ಭಾರತಕ್ಕೆ ಸ್ವಾತಂತ್ರ್ಯ ಬರಬೇಕು ಅನ್ನುವಂಥದ್ದು ಸುಭಾಷ್ ಚಂದ್ರ ಬೋಸ್ ಅವರ ಆಸೆಯಾಗಿತ್ತು. ಹಾಗಾಗಿಯೇ ಅವರು 1941 ನವೆಂಬರ್ 2ರಂದು ಫ್ರೀ ಇಂಡಿಯಾ ಸೆಂಟರ್ ಉದ್ಘಾಟಿಸಿ ಆಜಾದ್ ಹಿಂದಿನ ಲಾಂಛನವನ್ನು ಇಲ್ಲೇ ನಾವು ನೋಡ್ತೀವಿ. ನಾವು ಇವತ್ತು ಭಾರತದ ಅಥವಾ ದೇಶಭಕ್ತಿಗೆ ಸಂಬಂಧಪಟ್ಟಂತಹ ಯಾವುದೇ ಸಂಗತಿಯನ್ನು ನಾವು ಮಾಡಿದರೂ ಕೂಡ ಜೈ ಹಿಂದ್ ಅಂಥೇಳಿ ನಾವು ಘೋಷಣೆಯನ್ನು ಕೂಗ್ತೀವಿ. 1941ರಲ್ಲೇ ಈ ಜೈ ಹಿಂದ್ ಅನ್ನುವಂಥ ಒಂದು ಘೋಷಣೆಯನ್ನು ಸುಭಾಷ್ ಚಂದ್ರ ಬೋಸ್ ಅವರು ಭಾರತಕ್ಕೆ ನೀಡ್ತಾರೆ. ಫ್ರೀ ಇಂಡಿಯಾ ಸೆಂಟರ್ ಇದರ ಉದ್ಘಾಟನೆ ಹೊತ್ತಿಗೆ ಆಜಾದ್ ಹಿಂದಿನ ಲಾಂಛನ ಮತ್ತು ಜೈ ಹಿಂದ್ ಘೋಷಣೆಯನ್ನು ಅವರು ನಮಗೆ ಕೊಡ್ತಾರೆ. ಇದೇ ಸಂದರ್ಭದಲ್ಲೇ ಸುಭಾಷ್ ಚಂದ್ರ ಬೋಸ್ ಅವರಿಗೆ ನಾವೆಲ್ಲ ಪ್ರೀತಿಯಿಂದ, ಅಂದರೆ ಆಗಿನ ಕಾಲದ ಜನರು ಪ್ರೀತಿಯಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್, ನೇತಾಜಿ ಅನ್ನುವಂಥ ಬಿರುದನ್ನು ಸುಭಾಷ್ ಚಂದ್ರ ಬೋಸ್ ಅವರಿಗೆ ಕೊಡ್ತಾರೆ. ಇಲ್ಲಿಂದ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಚಟುವಟಿಕೆಗಳನ್ನು ಮತ್ತೆ ವಿದೇಶಕ್ಕೆ, ಅಂದರೆ ಜರ್ಮನ್ ಸೇನಾ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ತರಬೇತಿ ನೀಡ್ತಾರೆ. ಅಲ್ಲಿ ಯುದ್ಧ ಕೈದಿಗಳಾಗಿದ್ದಂಥವರನ್ನು ತಮ್ಮ ಒಂದು ತಂಡಕ್ಕೆ ಸೇರಿಸಿಕೊಂಡು ಅವರಿಗೆ ತರಬೇತಿಯನ್ನು ನೀಡ್ತಾರೆ. ಬರ್ಲಿನ್ ರೇಡಿಯೋದ ಮೂಲಕ ಭಾಷಣಗಳನ್ನು ಮಾಡ್ತಾರೆ ಮತ್ತು ಜಪಾನಿಗೆ ಹೋಗಿ ಅಲ್ಲಿಂದ ನಮ್ಮ ಭಾರತದ ಪೂರ್ವಾಂಚಲ ಗಡಿಗಳಲ್ಲಿ ಸೈನ್ಯವನ್ನು ಸಜ್ಜು ಮಾಡಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗ್, ಅದರ ಮೂಲಕ ಅವರು ಪ್ರಯತ್ನವನ್ನು ಮುಂದುವರಿಸ್ತಾರೆ. ಹೀಗೆ ಎಲ್ಲ ಆಯಾಮಗಳಿಂದ
ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಬೇಕು, ಸಶಸ್ತ್ರ ಕ್ರಾಂತಿಯ ಮೂಲಕ ಭಾರತವನ್ನು ದಾಸ್ಯದಿಂದ ಬಿಡುಗಡೆಗೊಳಿಸಬೇಕು ಅಂಥೇಳಿ ಅವರು ಪ್ರಯತ್ನ ಮಾಡ್ತಾಯಿದ್ರು. ಇದೇ ಹಿನ್ನೆಲೆ ಆಜಾದ್ ಹಿಂದ್ ಸೇನ್ INA ಇಂಡಿಯನ್ ನ್ಯಾಷನಲ್ ಆರ್ಮಿ ಇದನ್ನು ತಯಾರು ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅವರು. ಬೋಸರು ಪೂರ್ವ ಏಷ್ಯಾ ರಾಷ್ಟ್ರಗಳಲ್ಲಿ ಸಂಚರಿಸಿ ಸ್ವರಾಜ್ಯ ಹೋರಾಟಕ್ಕೆ ಬೆಂಬಲ ಗಳಿಸ್ಕೊಂಡ್ರು. ಅವರು ನಾನಾಗಲೇ ಹೇಳಿದಾಗೆ ಮುಝೆ ಖೂನ್ ದೋ ಮೈ ಆಜಾದ್ ದೂಂಗಾ, ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡಿಸ್ತೇನೆ ಅಂಥೇಳಿ. ಅಷ್ಟೇ ಅಲ್ಲದೆ ಸ್ವತಂತ್ರ ಭಾರತದ ಹಂಗಾಮಿ ಒಂದು ಸರ್ಕಾರವನ್ನು ಕೂಡ, ಇದು ಅಖಿಲ ಭಾರತ ಅಂದರೆ ಅವಾಗಿನ್ನೂ ಭಾರತ ತುಂಡಾಗಿದ್ದಿಲ್ಲ, ಆ ಸರ್ಕಾರವನ್ನು ರಚಿಸ್ತಾರೆ. ಅವ್ರು ಹೇಳ್ತಾರೆ ಸ್ವಾತಂತ್ರ್ಯ ಎಂಬುದು ಯಾರೂ ಕೊಡುವಂಥ ಸರಕಲ್ಲ, ಅದು ನಾವು ಪಡೆದುಕೊಳ್ಳಬೇಕಾದದ್ದು ಅಂಥೇಳಿ. ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ಕೂಡ ಸುಭಾಷ್ ಚಂದ್ರ ಬೋಸರು ಸ್ಥಾಪಿಸ್ತಾರೆ. 1945 August 18 ನಮ್ಮ ದೇಶಕ್ಕೆ, ನಮ್ಮ ಇಡೀ ಸ್ವಾತಂತ್ರ್ಯ ಹೋರಾಟಕ್ಕೆ ಬಹಳ ದುಃಖಕರವಾದಂಥ ಮತ್ತು ಅತ್ಯಂತ ವಿಷಾದನೀಯವಾದಂಥ ಒಂದು ಸಂಗತಿ ಅಂದರೆ 1945 August 18 ತೈವಾನ್ನಲ್ಲಿ ಒಂದು ವಿಮಾನ ಅಪಘಾತ ಆಗ್ತದೆ. ಆ ವಿಮಾನ ಅಪಘಾತದಲ್ಲಿ ಸುಭಾಷ್ ಚಂದ್ರ ಬೋಸರು ಮರಣ ಹೊಂದಿದರು ಅನ್ನುವಂಥ ಸಂಗತಿ ಅದು ಹೇಳ್ತಾರೆ. ಆದರೆ ಅದು ಇವತ್ತು ಕೂಡ ಒಂದು ರೀತಿಯ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಎಷ್ಟೋ ಸಾರಿ ನಮಗೆ ಒಂದಿಷ್ಟು ಸಂಗತಿಗಳು ಬರ್ತದೆ. ಸುಭಾಷ್ ಚಂದ್ರ ಬೋಸರಿಗೆ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಅನೇಕ ಭಿನ್ನಾಭಿಪ್ರಾಯಗಳಿದ್ದವು, ಬಹಳಷ್ಟು ಸಂಗತಿಗಳಲ್ಲಿ ಒಮ್ಮತ ಇರಲಿಲ್ಲ ಅಂಥೇಳಿ. ಆದರೆ ಕೆಲವೊಂದು ಸಂಗತಿಗಳನ್ನು ನಾವು ಗಮನಿಸಿದಾಗ ಈಗ INA ಅಂತ ಹೇಳ್ತೀವಿ, ಇಂಡಿಯನ್ ನ್ಯಾಷನಲ್ ಆರ್ಮಿ, ಇದರದ್ದು INAದ 4 ದಳಗಳು ಮಾಡಿದರು, 4 ಗುಂಪುಗಳು INAದು. ಆದರೆ 3 ದಳಗಳಿಗೆ ಸುಭಾಷ್ ಚಂದ್ರ ಬೋಸರು, ಒಂದಕ್ಕೆ ಗಾಂಧೀಜಿ ಅಂತ ಹೆಸರಿಟ್ಟಿದ್ದರು, ಇನ್ನೊಂದಕ್ಕೆ ಜವಾಹರ್ಲಾಲ್ ನೆಹರು ಅಂತ ಹೆಸರಿಟ್ಟಿದ್ದರು, ಮೂರನೇದಕ್ಕೆ ಮೌಲಾನಾ ಅಬುಲ್ ಕಲಾಂ ಆಜಾದ್. ಈ ಹೆಸರುಗಳನ್ನು ಆ ತಂಡಗಳಿಗೆ ಸ್ವತಃ ಸುಭಾಷ್ ಚಂದ್ರ ಬೋಸ್ ಅವರು ಕೊಟ್ಟಿದ್ದರು. ಮಜಾ ಅಂತಂದರೆ ಸುಭಾಷ್ ಚಂದ್ರ ಬೋಸ್ ಅವರೇ ಗಾಂಧೀಜಿಯವರನ್ನು ರಾಷ್ಟ್ರ ಪಿತಾಮಹ ಅಂತ ಮೊದಲು ಘೋಷಿಸಿದವರೇ ಸುಭಾಷ್ ಚಂದ್ರ ಬೋಸ್ ಅವರು. ಹಾಗೆ ಭಿನ್ನಾಭಿಪ್ರಾಯಗಳಿದ್ವು ಅಂತ ಹೇಳ್ತೀವಿ, ಅದಕ್ಕೆ ವ್ಯತಿರಿಕ್ತವಾಗಿ ರಾಷ್ಟ್ರ ಪಿತಾಮಹ ಅಂತೇಳಿ ಸುಭಾಷ್ ಚಂದ್ರ ಬೋಸ್ ಅವರು ಗಾಂಧೀಜಿಯವರನ್ನು ಕರೆದರು. ಇನ್ನು 1944 June 4 ರಂಗೂನಿನಿಂದ ಆಜಾದ್ ಹಿಂದ್ ರೇಡಿಯೋ ಅಂತಲೇ ಒಂದು ರೇಡಿಯೋ ಸ್ಟೇಷನ್ ಮೂಲಕ ಮಹಾತ್ಮರಿಗೆ ಒಂದು ಸಂದೇಶವನ್ನು, ಮಹಾತ್ಮರೇ ಅಂದರೆ ಮಹಾತ್ಮ ಗಾಂಧೀಜಿಯವರಿಗೆ ಸುಭಾಷ್ ಚಂದ್ರ ಬೋಸರು ಒಂದು ಸಂದೇಶವನ್ನು ಕೊಡ್ತಾರೆ. ಆ ಸಂದೇಶ ಏನು ಅಂತಂದರೆ, ಸ್ವದೇಶದಲ್ಲಿರುವ ನಮ್ಮ ದೇಶವಾಸಿಗಳು ತಮ್ಮ ಸ್ವಂತ ಪ್ರಯತ್ನಗಳ ಮೂಲಕ ಅಥವಾ ಯಾವುದೇ ಆಕಸ್ಮಿಕವಾಗಿ ತಮ್ಮನ್ನು ಸ್ವತಂತ್ರಗೊಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದರೆ ಯಾರೂ ನನಗಿಂತ ಸಂತೋಷ ಪಡುವುದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳ್ತಾರೆ. ಅದನ್ನು ಸ್ವತಃ ಮಹಾತ್ಮ ಗಾಂಧೀಜಿಯವರಿಗೆ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದಂಥದ್ದು. ಹಾಗಾದರೆ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸರನ್ನು ಏನಂತ ಕರೆದರು ಅಂತಂದರೆ, ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ಅವರನ್ನು ದೇಶಭಕ್ತರ ದೊರೆ ಅಂತ ಕರೆದಿರ. ಹೀಗೆ ಸುಭಾಷ್ ಚಂದ್ರ ಬೋಸ್ ಅವರ ವ್ಯಕ್ತಿತ್ವ ಬಹಳ ಉನ್ನತವಾಗಿತ್ತು, ಅತ್ಯಂತ ದೃಢವಾದ ದೇಶಭಕ್ತಿ. ಹೇಳಿದೆಲ್ಲ 1921-40 ಸಕಾರಣವಿಲ್ಲದೆ 11 ಸಲ ಸುಭಾಷ್ ಚಂದ್ರ ಬೋಸರನ್ನು ಜೈಲಿಗೆ ಕಳಿಸಿದ್ರು. ದಿ ಇಂಡಿಯನ್ ಸ್ಟ್ರಗಲ್ ಅನ್ನುವಂಥ ಒಂದು ಪುಸ್ತಕವನ್ನು ಕೂಡ ಸುಭಾಷ್ ಚಂದ್ರ ಬೋಸ್ ಅವರು ಬರಿತಾ ಇದ್ದರು, ದಿ ಇಂಡಿಯನ್ ಸ್ಟ್ರಗಲ್ ಅಂಥೇಳಿ. ಆ ಪುಸ್ತಕದ ಮೊದಲ ಭಾಗವನ್ನು ಇನ್ನೇನು ಬಿಡುಗಡೆ ಮಾಡಬೇಕು ಅಂಥೇಳಿ ಅಂದುಕೊಂಡಾಗ ಬ್ರಿಟಿಷರು ಆ ಪುಸ್ತಕವನ್ನು ಮತ್ತು ಅವರ ಬರವಣಿಗೆಯನ್ನು ನಿಷೇಧಿಸ್ತಾರೆ. ಯಾಕೆಂತಂದರೆ ಆ ಪುಸ್ತಕ ಅಥವಾ ಆ ಭಾಗ ಹೊರಗಡೆ ಬಂದರೆ ಜನರು ರೊಚ್ಚಿಗೆದ್ದು ಬ್ರಿಟಿಷರ ಮೇಲೆ ಹಲ್ಲೆ ಮಾಡ್ತಾರೆ ಅನ್ನುವಂಥ ಒಂದು ಹೆದರಿಕೆ ಬ್ರಿಟಿಷರಿಗೆ ಆಗಿತ್ತು. ಹೀಗೆ ಪ್ರಖರವಾದಂಥ ರಾಷ್ಟ್ರಭಕ್ತಿ, ಪ್ರಖರವಾದಂಥ ತಮ್ಮ ವಿಚಾರಗಳ ಮೂಲಕ ಇಡೀ ದೇಶದ ಜನರನ್ನು ರೊಚ್ಚಿಗೆಬ್ಬಿಸಿ ಸ್ವಾತಂತ್ರ್ಯವನ್ನು ಪಡೆಯುವಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಪಾತ್ರ ಬಹಳ ದೊಡ್ಡದಾದಂಥ ಒಂದು ಸಂಗತಿಯಾಗಿತ್ತು. ಇನ್ನೊಂದು ಸಂಗತಿ ಹೇಳ್ತೇನೆ, ಶತ್ರುಗಳ ಜೊತೆ ಸಂಧಾನ ಮಾಡಿಕೊಳ್ಳೋದು ಬೇಸರದ ಸಂಗತಿಯಾಗಿತ್ತು. ಗಾಂಧೀಜಿಯ ವಿರೋಧದ ನಡುವೆಯೂ ಬೋಸರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಮರು ಆಯ್ಕೆ ಆದರು. ಬ್ರಿಟಿಷರು ಬೋಸರನ್ನ ಕ್ರಾಂತಿಕಾರಿ ಅಂತಲೇ ಬ್ಲ್ಯಾಕ್ ಲಿಸ್ಟ್ ಅಂತ ನಾವೇನು ಹೇಳ್ತೀವಿ, ಅವರನ್ನು ಕಪ್ಪು ಪಟ್ಟಿಗೆ ಸೇರಿಸಿಬಿಟ್ಟಿದ್ರು. ಬೋಸರನ್ನು ಬ್ರಿಟಿಷರು ಇವರು ಕ್ರಾಂತಿಕಾರಿ ಅಂಥೇಳಿ ಕಪ್ಪು ಪಟ್ಟಿಗೆ ಅವರನ್ನು ಸೇರಿಸಿಬಿಟ್ಟಿದ್ರು. ಎಲ್ಲಿವರೆಗೆ ಅಂತಂದರೆ ಅವರನ್ನು ಜೈಲಿನಲ್ಲಿಟ್ಟಿದ್ದರು, ಅವರಿಗೆ ಹೊಡಿತಾ ಇದ್ದರು, ಬಡಿತಾ ಇದ್ದರು. ಅಂಥ ಹೊತ್ತಲ್ಲಿ ಅದನ್ನು ವಿರೋಧ ಮಾಡಿ ಸುಭಾಷ್ ಚಂದ್ರ ಬೋಸರು
ಹತ್ತು ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದರು. ಆ ಉಪವಾಸ ಸತ್ಯಾಗ್ರಹದ ಕಾರಣ ಅವರ ದೇಹಾರೋಗ್ಯ ಪೂರ ಕ್ಷೀಣಿಸಿ ಹೋಗಿತ್ತು. ಆವಾಗ ಬ್ರಿಟಿಷರಿಗನಿಸ್ತು, ಅಕಸ್ಮಾತ್ ಇವರೇನಾದರೂ ಜೀರ್ಣೆಯಲ್ಲಿ ಸತ್ತು ಬಿಟ್ಟರೆ ಸುಭಾಷ್ ಚಂದ್ರ ಬೋಸರಿಗೆ ಹುತಾತ್ಮ ಪಟ್ಟ ಬಂದುಬಿಡ್ತದೆ, ಜನರೆಲ್ಲರೂ ರಚ್ಚಿಗೆದ್ದು ಬ್ರಿಟಿಷರ ಮೇಲೆ ಮುಗಿಬಿಡ್ತಾರೆ ಅನ್ನೋ ಕಾರಣಕ್ಕಾಗಿ ಅವರನ್ನು ಜೈಲಿನಿಂದ ಬಿಡುಗಡೆಗೊಳಿಸಿ ಗೃಹಬಂಧನದಲ್ಲಿಟ್ಟರು. ಈ ಗೃಹಬಂಧನದಲ್ಲಿದ್ದಾಗಲೇ ತಮ್ಮ ಚಟುವಟಿಕೆಗಳನ್ನು ಸುಭಾಷ್ ಚಂದ್ರ ಬೋಸರು ನಡೆಸ್ತಾ ಇದ್ದರು. 1941 ಬೋಸರು ನಾಟಕೀಯ ರೀತಿಯಲ್ಲಿ 1941 ಬೋಸರು ನಾಟಕೀಯ ರೀತಿಯಲ್ಲಿ ಬ್ರಿಟಿಷರ ಆ ಗೃಹಬಂಧನದಿಂದ ಬಿಡಿಸ್ಕೊಂಡು ಅಲ್ಲಿಂದ ಅವರು 1941 ಬೋಸರು ನಾಟಕೀಯವಾಗಿ ಬಿಡಿಸ್ಕೊಂಡ್ರು. ಹೇಗಾದರೂ ಮಾಡಿ ಬೋಸರನ್ನ ಮುಗಿಸುವುದು ಬ್ರಿಟಿಷರ ಉದ್ದೇಶ ಆಗಿತ್ತು. ಹಾಗಾಗಿ ಇಸ್ತಾನ್ಬುಲ್ ಮತ್ತು ಕೈರೋದಲ್ಲಿ ವಿಶೇಷ ಕಾರ್ಯಾಚರಣೆ ನಡೆಸ್ತಿದ್ದವರಿಗೆ ಲಂಡನ್ನಿಂದ ಒಂದು ಆದೇಶ ಅವರಿಗೆ ಹೋಗ್ತದೆ. ಅದರಲ್ಲಿ ಇದ್ದದ್ದೇನು ಅಂತಂದರೆ, ಮಹತ್ವದ ಮಾಹಿತಿಯೊಂದಿಗೆ ಸುಭಾಷ್ ಚಂದ್ರ ಬೋಸ್ ಇರಾನ್, ಇರಾಕ್ ಹಾಗೂ ಟರ್ಕಿಯ ಮೂಲಕ ಅಫ್ಘಾನಿಸ್ತಾನದಿಂದ ಜರ್ಮನಿಗೆ ಪ್ರಯಾಣಿಸುತ್ತಿದ್ದಾರೆ. ಅವರನ್ನು ಮುಗಿಸಲು ಸೂಕ್ತ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂತೆ ಡಾಲ್ಬಿ ಮತ್ತು ಅಶ್ಫಾಕ್ ಇವರಿಬ್ಬರು ಬ್ರಿಟಿಷ್ ಕಾರ್ಯತಂತ್ರದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವರಿಗೆ ಸೂಚಿಸಲಾಗಿತ್ತು. ಈ ದಾಖಲೆ ಅಂದರೆ BBCಯ ದಾಖಲೆಗಳ ಪ್ರಕಾರ ಬೋಸರನ್ನು ಆದಷ್ಟು ಬೇಗ ಮುಗಿಸಿ, ಶೂಟ್ ಹಿಮ್ ಡ್ಯಾಮ್ ಕ್ವಿಕ್, ಎಷ್ಟು ಬೇಗ ಸಾಧ್ಯ ಆಗ್ತದೋ ಅಷ್ಟು ಬೇಗ ಸುಭಾಷರನ್ನ ಮುಗಿಸಿ ಅನ್ನುವಂಥ ಒಂದು ಸೂಚನೆ ಇಂಗ್ಲೆಂಡಿನಿಂದ ಹೊರಟಿತ್ತು. ಅಂದರೆ ಬ್ರಿಟಿಷರಿಗೆ ಒಂದು ರೀತಿಯಲ್ಲಿ ಸುಭಾಷ್ ಚಂದ್ರ ಬೋಸರು ಸಿಂಹ ಸ್ವಪ್ನವಾಗಿದ್ದರು. ಹಾಗಾಗಿ ಸುಭಾಷ್ ಚಂದ್ರ ಬೋಸರನ್ನು ಎಷ್ಟು ಬೇಗ ನಾವು ಮುಗಿಸ್ತೀವೋ, ಅವರ ಬದುಕನ್ನು ಎಷ್ಟು ಬೇಗ ನಾವು ನಿರ್ನಾಮ ಮಾಡ್ತೀವೋ ಅಷ್ಟು ನಮಗೆ ಸಮಾಧಾನ ಇರ್ತದೆ ಅನ್ನುವಂಥ ಒಂದು ಸಂಗತಿ ಬ್ರಿಟಿಷರು ಅರ್ಥಕೊಂಡಿದ್ದರು. ಇಂಥವರೆಲ್ಲರ ನಿರಂತರವಾದಂಥ ಸುಭಾಷ್ ಚಂದ್ರ ಬೋಸ್ ಅವರು ಜೈ ಹಿಂದ್ ಅನ್ನುವಂಥದ್ದನ್ನು ಘೋಷಣೆಯನ್ನು ಕೊಟ್ಟರು. ಜೈ ಜವಾನ್ ಜೈ ಕಿಸಾನ್ ಅಂಥೇಳಿ ಮುಂದೆ ಅದು ಆಯಿತು. INA ಮೂಲಕ, ಆಜಾದ್ ಹಿಂದ್ ಫೌಜ್ನ ಮೂಲಕ, ಕದಂ ಕದಂ ಬಢಾ ಏಜಾ ಖುಷಿ ಕೆ ಗೀತ್ ಗಾ ಏಜಾ ಎ ಜಿಂದಗಿ ಹೆ ಕೌಮ ಕಿ ಕೌಮ ಎ ಲುಟಾ ಏಜಾ, ಈ ಹಾಡುಗಳನ್ನೆಲ್ಲ ನಾವು ಕೇಳ್ತಾ ಇದ್ದರೆ ಆವಾಗ ನಮಗೆ ಮೈ ರೋಮಾಂಚನ ಆಗ್ತದೆ. ಅಂಥ ಸುಭಾಷ್ ಚಂದ್ರ ಬೋಸ್ ಅವರನ್ನು 1945 ನಾವು ಕಳ್ಕೊಳ್ತೀವಿ. ಭಾಳ ಚಿಕ್ಕ ವಯಸ್ಸು, ಆದರೆ ಅಷ್ಟರಲ್ಲಿ ಅವರು ಮಾಡಿದಂಥ ಅನೇಕ ಸಂಗತಿಗಳು ಎಷ್ಟೋ ವಿಷಯದಲ್ಲಿ ಹೇಳ್ತಾರೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದದ್ದು ಎಷ್ಟೋ ಸರಿ ಕೇವಲ ಈ ವಿಷಯ ಅಷ್ಟೇ ಅಲ್ಲ, ಸುಭಾಷ್ ಚಂದ್ರ ಬೋಸರ ಹೆದರಿಕೆಯಿಂದನೂ ಕೂಡ ಬಹಳ ಬೇಗ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅನ್ನುವಂಥ ಸಂಗತಿಗಳನ್ನು ಬ್ರಿಟಿಷರೇ ಎಷ್ಟೋ ಸರಿ ಹೇಳಿದ್ದು ನಮ್ಮ ಗಮನದಲ್ಲಿದೆ. ಹಾಗಾಗಿ ಇಂಥ ಅತ್ಯಂತ ಪ್ರಾತಸ್ಮರಣೀಯರಾಗಿದ್ದಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಒಂದಿಷ್ಟು ಸಂಗತಿಗಳನ್ನು ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಅನುವಾಗಿದೆ. ಇವತ್ತು ಅವರ 125ನೇ ಜನ್ಮದಿನ. ಹೀಗಾಗಿ ನಾವು ಸ್ವಾತಂತ್ರ್ಯದ ನಂತರ ಬದುಕ್ತಾ ಇರುವಂಥ ನಮಗೆಲ್ಲರಿಗೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಬದುಕು ಸದಾ ಪ್ರೇರಣಾದಾಯಕ ಆಗಿರುವಂಥದ್ದು. ಅಂಥ ಸುಭಾಷ್ ಚಂದ್ರ ಬೋಸ್ ಅವರ ಕಾರ್ಯ, ಅವರ ಚಟುವಟಿಕೆಗಳು, ಅವರ ಕೆಚ್ಚದೆ, ಅವರು ಹಾಕಿಕೊಟ್ಟಂಥ ಮಾರ್ಗ ನಮಗೆಲ್ಲರಿಗೂ ಕೂಡ ನಿಜವಾಗಲೂ ಅದು ಪ್ರಾತಸ್ಮರಣೀಯ ಮತ್ತು ಬಹಳ ಪ್ರೇರಣಾದಾಯಕ ಆಗಿರುವಂಥದ್ದು. ಅವರನ್ನು ನಾವೆಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸ್ಮರಿಸೋಣ. ಜೈ ಹಿಂದ್. Subscribe to our channel and press the bell button for latest educational videos.